नमस्ते गेळेयरे, बन्नी इंदु वृंदाळ शापक्कोळगाद श्री महाविष्णु सालिग्रामवाद पुण्यस्थळद बग्गे परिचय माडिकोळ्ळोण। श्री महाविष्णु देवरिगे मीसलाद अनेक देवालयगळिवे। अंतह देवालयगळल्ली मुक्तिनाथ देगुलवु ओंदु। मुक्तिनाथन आयतनवु अन्नपूर्ण पर्वत श्रेणिय 3710 मीटरुगळ एत्तरदल्लिदे। 1815 हिंदू मत्तु बौद्ध धर्मदवरिगे नेपाली राणी सुभामा प्रभा कट्टिसिदरु। ई देवालयवु राणी पावा ऊरिगे 90 मीटर एत्तरदल्लि हागू कडंग कंग दडदल्लिदे। पगोडा मादरिय मुक्तिनाथ देवस्थान हिंदू मत्तु बौद्ध धर्मदवरिगे मुक्ति अथवा मोक्ष सिगुत्तदे एंब नंबिके हिंदूगळु विष्णु एंदु बौद्धरु अवलोकिकेश्वर एंदु पूजिसुवरु। हिंदू पुराणगळ प्रकार जलंधरन पत्नी वृंदा विष्णु देवरिगे सालिग्रामवागुवंते शपिसिदळु। इदरिंद विष्णुवु सालिग्रामवादनु। आ सालिग्रामवे मुक्तिनाथ देवालयदल्लिदे एंदु हेळलागुवुदु। वैष्णवरु विष्णु देवरन्नु सामान्यवागि सालिग्रामद रूपदल्लिये पूजिसुवरु। नेपाळद काळी गंडकी नदी सालिग्रामद मुख्य मूल। हागागि ई नदियन्नु अत्यंत पवित्रवेंदु परिगणिसलागुवुदु। देवस्थानद हिंभागदल्लि 108 कोणद बायिगळन्नु ಅರ್ಧಚಂದ್ರಾಕಾರದಲ್ಲಿ ಜೋಡಿಸಿ 7 ಅಡಿ ಎತ್ತರದಿಂದ ಸಪ್ತಗಂಡಕಿ ನದಿಯಿಂದ ಉಗಮವಾದ 108 ದಾರಗಳನ್ನು ಕಾಣಬಹುದು. ಅವುಗಳೆಂದರೆ ಕಾಳಿ ಗಂಡಕಿ, ಬುದ್ಧಿ ಗಂಡಕಿ, ಸೇತಿ ಗಂಡಕಿ, ಧರೋಂದಿ, ಮಾದಿ, ಮಾರ್ಷಯಂಗಡಿ. ದಾರಗಳ ಹೆಸರುಗಳು ಇಂತಿವೆ: ಧರ್ಮಧಾರ, ಯಶೋಧಾರ, ವಿಶ್ವಧಾರ, ಶ್ವೇತಧಾರ, ರತ್ನಧಾರ, ಸುವರ್ಣಧಾರ. ಕೃಷ್ಣಧಾರಗಳ ಮುಖಾಂತರ ಗಂಡಕಿ ನದಿ ನೀರು ಕೋಣದ ಬಾಯಿಯ ಆಕಾರದಲ್ಲಿ ಕೊಳವೆಗಳಿಂದ ನೀರು ಬರುವ ಹಾಗೆ ಮಾಡಿ ಅದರ ಕೆಳಗಡೆ ತಲೆ ಇಟ್ಟು ನಡೆದು ಬಂದರೆ, ಸ್ನಾನ ಮಾಡಿದರೆ ಮಾಡಿದ ಪಾಪ ಕಾರ್ಯವೆಲ್ಲ ಪರಿಪೂರ್ಣವಾಗಿ ತೊಳೆದು ಹೋಗುತ್ತದೆಂದು ಹೇಳುವ ಪ್ರತೀತಿ. ಈ ದೇವಾಲಯದ ಪ್ರಮುಖ ಆಕರ್ಷಣೆ ಎಂದರೆ ದೇವಾಲಯದ ಮುಂದೆ ಇರುವ ನೀರಿನ ಎರಡು ಕುಂಡಗಳು, ಒಂದು ಲಕ್ಷ್ಮಿ ಕುಂಡ ಎಂದು ಇನ್ನೊಂದನ್ನು ಸರಸ್ವತಿ ಕುಂಡ ಎಂದು ಕರೆಯಲಾಗುವುದು. ಈ ದೇವಾಲಯಕ್ಕೆ ಭೇಟಿ ನೀಡಿದಾಗ ಈ ಕುಂಡದಲ್ಲಿ ಸ್ನಾನ ಮಾಡಿದರೆ ವ್ಯಕ್ತಿಗೆ ಇದ್ದ ಪಾಪಕರ್ಮಗಳು ತೊಳೆದು ಹೋಗುತ್ತವೆ ಎಂದು ಹೇಳಲಾಗುವುದು. ಕಂಚಿನ ಲೋಹದ ಸುಮಾರು 2 ಅಡಿ ಎತ್ತರದ ಮುಕ್ತಿನಾರಾಯಣ ಮತ್ತು ಅದರ ಎಡಗಡೆಗೆ ಸ್ವಾಮಿನಾರಾಯಣ ಮತ್ತು ಬಲಗಡೆ ಜ್ವಾಲಾಮಾಯಿ ಹಾಗೂ ಲಕ್ಷ್ಮಿ. ಗೆಳೆಯರೇ, ಇತ್ತೀಚೆಗೆ ಈ ಕ್ಷೇತ್ರಕ್ಕೆ ಯಾತ್ರೆ ಕೈಗೊಂಡು ತಾನೊಬ್ಬಳೇ ಆ ದಿವ್ಯ ಸುಖವನ್ನು ಅನುಭವಿಸಿದೆ. ಕರ್ನಾಟಕವೆಲ್ಲ ಅದನ್ನು ಅನುಭವಿಸಲಿ ಎಂದು ಪ್ರತ್ಯೇಕ ಸಮಯ ತೆಗೆದುಕೊಂಡು ಸುಂದರವಾದ ವಿಡಿಯೋ ಮಾಡಿಕೊಟ್ಟ ಮುಕ್ತಾ ಪರಮಶಿವಗೆ ಶುಭಾಶಯಗಳು. ಧನ್ಯವಾದ. ಅಹೋರಾತ್ರ.